Iga nama nimellara aaradhita shakti agirthakkantha parama pooja muppina basavalinga devaru aashirvachanavannu dayapalistare navellaru saitha aashirvachanakke aniyagon. Om Sri Guru Basavalingaya Namaha. Prata Smaraniya Basavadi Pramatharannu Karunika Yuga Purusha Shiva Yoga Mandira Samsthapaka Mahagurugalavarannu Hrudaya Mandiradalli Smarisi Halkereya Niranjana Peethada Guru Paramparege Hanemanidu Paramapujya Mahagurugalavara Paramapujya Gurugalavara Guru Vandana Karyakrama ಹಾಗೂ ನಿರಂಜನ ಚರಪಟ್ಟಾಧಿಕಾರದ ನಿಮಿತ್ತವಾಗಿ ನಡೆದಿರುವ ಚನ್ನಕವಿ ವಿರಚಿತ ಅನ್ನದಾನೀಶ್ವರ ಮಹಾಪುರಾಣದ ಈ ಎಲ್ಲ ಕಾರ್ಯಕ್ರಮಗಳ ರುವಾರಿಗಳು ನಮಗೆಲ್ಲ ಅಹೇತುಕವಾಗಿ ಯಾವುದನ್ನೂ ಬಯಸದೆ ಪೂರ್ಣವಾಗಿ ಆಶೀರ್ವದಿಸಿದ ನನ್ನ ಗುರುಗಳ ಪಾದಗಳನ್ನು ಶಿರದ ಮೇಲೆ ಹೊತ್ತು ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ರಮದ ಈ ದಿನದ ಸಾನ್ನಿಧ್ಯ ವಹಿಸಿಕೊಂಡಿರುವ ಪರಮಪೂಜ್ಯ ಗುಳ್ಳೆದಗುಡ್ಡದ ಕಾಶಿನಾಥ ಮಹಾಸ್ವಾಮಿಗಳವರ ಎಡಿದಾವರೆಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಮಸೂತಿ ಪಟ್ಟದೇವರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಹಂಪಸಾಗರದ ಪರಮಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಸ್ವಲ್ಪ ದಿನಗಳ ಹಿಂದೆ ಅಧಿಕಾರವನ್ನು ಸ್ವೀಕಾರ ಮಾಡಿ ನಿಡಗುಂದಿಕೊಪ್ಪದ ನಮ್ಮ ಶಾಖಾ ಶುಭಯೋಗ ಮಂದಿರದ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿರತಕ್ಕಂತಹ ಪರಮಪೂಜ್ಯರಾದ ಚನ್ನಬಸವ ಮಹಾಸ್ವಾಮಿಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಅಂಕಲಿಗೆಯ ಪರಮಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ನಮ್ಮ ಶಿವಪ್ರಸಾದ್ ದೇವರಲ್ಲಿ ಪರ್ವತ ದೇವರಲ್ಲಿ ರೇಣುಕ ದೇವರಲ್ಲಿ ವಿರೂಪಾಕ್ಷ ದೇವರಲ್ಲಿ ಇನ್ನುಳಿದ ಎಲ್ಲ ನಮ್ಮ ಶಿವಕುಮಾರ್ ದೇವರಲ್ಲಿ ಇನ್ನುಳಿದ ಎಲ್ಲ ಪರಮ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಗುರುಗಳಿಂದ ಲಿಂಗವನ್ನು ಪಡೆದುಕೊಂಡು ಭವಿಯೆಂಬುದ ಕಳೆದು ಭಕ್ತನೆಂದೆನಿಸಿದ ಗುರುವೇ ಅಂತಂದು ಅಕ್ಕಳು ಹೇಳ್ತಾಳ ಆ ಭವಿತ್ವವನ್ನು ನಮ್ಮ ಗುರುಗಳಿಂದ ಕಳೆದುಕೊಂಡು ಶರಣರಾಗಿ ಬಸವಾದಿ ಶರಣರ ವಿಚಾರಗಳನ್ನು ಕುಮಾರ ಶಿವಯೋಗಿಗಳವರ ವಿಚಾರಗಳನ್ನು ಸಮಾಜದ ಮುಂದೆ ಇಡತಕ್ಕಂತಹ ಪರಮಪೂಜ್ಯ ಡಾಕ್ಟರ್ ಶರಣಶ್ರೀ ಈಶ್ವರ ಮಂಟೂರವರಲ್ಲಿ ಪ್ರಣಾಮಗಳು ಹಾಗೂ ಸಂಗೀತ ಕಲಾ ಬಳಗದವರೇ ನಮ್ಮ ಬನವಾಸಿ ಪೂಜ್ಯರಲ್ಲಿ ನಮಸ್ಕಾರಗಳನ್ನು ಸಲ್ಲಿಸಿ ನಾವು ಆಶೀರ್ವಚನ ಏನು ಮಾಡೋದಿಲ್ಲ ಬಂದಿರತಕ್ಕಂತಹ ಎಲ್ಲ ಪರಮಪೂಜ್ಯರಿಗೆ ಗೌರವದ ನಾಲ್ಕು ಮಾತುಗಳನ್ನು ಹೇಳಬೇಕು ಅಜ್ಜವ್ರು ಏನು ಹೇಳಾರ ಅಂತಂದ್ರೆ ಕರ್ನಾಟಕದೊಳಗೆ ನಿಮಗೂ ಗೊತ್ತಿರೋ ಸ್ವಾಮಿಗಳು ಯಾರದಾರ ಎಲ್ಲರನ್ನು ಕರೆಸಿ ಅವ್ರ ಆಶೀರ್ವಾದ ಪಡ್ಕೊಳ್ರಿ ಅಂತ ಹೇಳಾರ ಅವರು ಭಾಳ ಮಂದಿ ಎಲ್ಲ ಪೂಜ್ಯರ ಆಶೀರ್ವಾದ ಪಡ್ಕೊಂಡ್ರೆ ದೊಡ್ಡ ಕೆಲಸ ಮಾಡೋಕ್ಕಾಗತ್ತೆ ಅದಕ್ಕೆ ಅವ್ರನ್ನೆಲ್ಲರನ್ನು ನಾವು ಪುರಾಣದೊಳಗಿನ ನೂರಾರು ಜನ ಸುಮಾರು ಒಂದು ನೂರ ಇಪ್ಪತ್ತೈದು ಜನ ಸ್ವಾಮೀಜಿಯವರು ನನಗೆ ಪರಿಚಯ ಇರೋ ಸ್ವಾಮೀಜಿಯವರು ಅವರೆಲ್ಲರನ್ನೂ ಸಹ ಇಲ್ಲಿ ಕರೆಸಿ ಅವ್ರ ಆಶೀರ್ವಾದ ಪಡ್ಕೊಳ್ರಿ ಅಂದಾರ ಇವತ್ತು ನಮಗೆಲ್ಲ ಆಶೀರ್ವಾದ ಮಾಡೋಕ್ಕೆ ಗುಳ್ಳೆದಗುಡ್ಡದ ಪರಮಪೂಜ್ಯರು ಮಸೂದಿ ಪರಮಪೂಜ್ಯರು ನಮ್ಮ ಹಂಪಸಾಗರದ ಪರಮಪೂಜ್ಯರು ಅಂಕಲ್ಗಿ ಪರಮಪೂಜ್ಯರು ನಮ್ಮ ನಿಡುಗುಂದಿಕೊಪ್ಪ ಸ್ವಾಮಿಗಳಂಕರು ಇಲ್ಲಿ ಕಾಯಂ ಅವರು ಆ ಪರಮಪೂಜ್ಯರು ಸಹ ನಿತ್ಯ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರ ಈ ಎಲ್ಲ ಪರಮಪೂಜ್ಯರು ಸಹ ಪರಮಪೂಜ್ಯ ನಮ್ಮ ಗುರುಗಳವರ ಒಂದು ಮಾರ್ಗದರ್ಶನದೊಳಗೆ ಬೆಳೆದಿರ್ತಕ್ಕಂತಹ ಎಲ್ಲ ಪೂಜ್ಯರು ನಮ್ಮ ಅಜ್ಜವರು 85 ವರ್ಷ ಸುಮಾರು ಒಂದು 50 ವರ್ಷಗಳಿಂದ ಬಹಳ ಜನ ನೂರಾರು ಜನ ಸ್ವಾಮಿಗಳಿಗೆಲ್ಲ ಅಜ್ಜವರು ಮಾರ್ಗದರ್ಶನ ಮಾಡ್ಕೊಂತ ಬಂದಿದ್ದಾರೆ ಅಂತಹ ಎಲ್ಲ ಪರಮಪೂಜ್ಯರು ಇಲ್ಲಿ ಆಗಮಿಸಿದ್ದಾರೆ ಯಾಕೆ ಹಿರಿಯರಾಗಿರ್ತಕ್ಕಂತಹ ನಮಗೆಲ್ಲ ಗುರುಗಳಾಗಿರ್ತಕ್ಕಂತಹ ಅಭಿನವ ಅನ್ನದಾನ ಮಹಾಸ್ವಾಮಿಗಳವರ ಗುರುವಂದನ ಆದ ಅವ್ರ ಕಾರ್ಯಕ್ರಮಕ್ಕೆ ನಾವು ಹೋಗಿ ಅಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂತಹ ಒಂದು ಇಚ್ಛೆಯಿಂದ ಆ ಎಲ್ಲ ಪರಮಪೂಜ್ಯರು ಬಂದಿದ್ದಾರೆ ಅವರೆಲ್ಲರೂ ಸಹ ಬಂದಿರತಕ್ಕಂಥದ್ದು ಅತ್ಯಂತ ಸಂತಸದ ವಿಷಯ ಅಂತಕ್ಕಂಥದ್ದನ್ನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನೀವೆಲ್ಲ ಪಣಿಯಮ್ಮಳ ವಿಚಾರಗಳನ್ನು ಕೇಳಿದ್ರಿ ಎಷ್ಟು ದೊಡ್ಡ ಶರಣೆ ಆದ್ಲಕಿ ಒಂದು ಹೆಣ್ಣು ಮಹಾಮಾತೆ ಮಹಾಶರಣೆ ಆಗಬೇಕಾದ್ರೆ ಕಾರಣ ಏನು ಅವಳು ಹಿರಿಯ ಅನ್ನದಾನ ಶಿವಯೋಗಿಗಳವರನ್ನ ಮಗನನ್ನಾಗಿ ಸ್ವೀಕಾರ ಮಾಡಿಕೊಂಡ್ಲು ಅಂತಂದು ಮಹಾಮಾತೆ ಮಹಾಶರಣೆ ಆದ್ಲು ಅಂತಹ ಮಹಾಮಾತೆಯ ವಿಚಾರಗಳನ್ನು ನೀವೆಲ್ಲ
ಪರಮ ನಮ್ಮ ಶರಣ ಡಾಕ್ಟರ್ ಈಶ್ವರ ಮಂಟೂರವರು ನಿಮ್ಮೆಲ್ಲರ ಮನ ಮುಟ್ಟುವ ಹಾಗೆ ಸಂಗೀತದೊಂದಿಗೆ ಆ ಪುರಾಣ ಕೇಳಕ ಆನಂದ ಆಗುತ್ತದೆ. ಎಷ್ಟು ಚೆನ್ನಾಗಿ ವಾರ್ಧಕ್ಯ ಷಟ್ಪದಿ ಒಳಗೆ ಚೆನ್ನ ಕವಿಗಳು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅದನ್ನು ಅದನ್ನು ಓದೋದ ಆನಂದ. ಇಲ್ಲಿ ಹೊಸಪೇಟೆ ಹತ್ರ ಕಾಕಬಾಳ ಅಂತ ಬರ್ತೈತೆ, ಅಲ್ಲಿ ಕಾಕಬಾಳದೊಳಗೆ ಒಬ್ಬರು ಶರಣರದಾರ, ಅವ್ರು ಇಲ್ಲಿ ಈ ಹಿಂದೆ ಈ ಮಠಕ್ಕೆ ಬಂದಿದ್ರು. ಅವ್ರು ಎಲ್ಲಾದರೂ ಜಗಳ ಆದ್ವು ಅಂದ್ರೆ ಅಂದಾನೇಶ್ವರ ಪುರಾಣ ಹಚ್ಚಿಸ್ತಿದ್ರಂತೆ. ಸುಮಾರು ನೂರಾರು ಹಳ್ಳಿಗಳು ಆಂಧ್ರದಲ್ಲಿಯೂ ಸಹ ನೂರಾರು ಹಳ್ಳಿಗಳಲ್ಲಿ ಅನ್ನದಾನೇಶ್ವರ ಪುರಾಣವನ್ನು ತಗೊಂಡೋಗಿ ಅಲ್ಲಿ ಅವರೆಲ್ಲ ಪುರಾಣ ನಡೆಸ್ಯಾರ. ಏನಾರ ಜಗಳಿದ್ವು ಅಂತಂದ್ರೆ ಅಲ್ಲಿ ಅಂದಾನೇಶ್ವರ ಪುರಾಣ ಹಚ್ಚಿಬಿಡ್ತಿದ್ರಂತೆ. ಅಂದಾನೇಶ್ವರ ಪುರಾಣ ಹಚ್ಚಿದ್ರಂತಂದ್ರೆ ಎಲ್ಲ ಆ ಊರೊಳಗಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ಸಹ ನಿವಾರಣೆ ಆಗ್ತಿದ್ವು ಅಂತ. ಈಗಲೂ ಸಹ ಕಾಕಬಾಳ ಹೊಸಪೇಟೆ ಸಮೀಪ ಇತ್ತು, ಒಂದು 6-7 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ನಮ್ಮ ಹಿರಿಯ ಅನ್ನದಾನ ಮಹಾಶಿವಿಗಳವರು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾರ ಅಲ್ಲೆಲ್ಲ. ಹೀಗೆ ಏನು ಅಂತಂದ್ರೆ ಅವರು ಶಿವಲಿಂಗ ಶರಣರು ಅಂತಂದು, ಹೀಗೆ ಏನು ಅಂತಂದ್ರೆ ಈ ಪುರಾಣದ ಶಕ್ತಿ ಬಹಳಷ್ಟು ಭವ್ಯವಾಗಿರ್ತಕ್ಕಂಥದ್ದು. ಸ್ವತಃ ಚೆನ್ನ ಕವಿಗಳು ತಮಗೆ ಬಂದಿರತಕ್ಕಂತಹ ಸಮಸ್ಯೆಯನ್ನು ಈ ಪುರಾಣ ಬರೆದು ಕಳ್ಕೊಳ್ತಾರೆ. ಅಂತಹ ಅದು ಎಲ್ಲ ಪುರಾಣಗಳಿಗೆ ಪುರಾಣ ಅಂದಾರ, ಈ ಅನ್ನದಾನೇಶ್ವರ ಪುರಾಣಕ್ಕೆ ಮಾತ್ರ ಮಹಾಪುರಾಣ ಅಂತ ಕರೆದಾರ ಅವರು. ಅಂತಹ ಮಹಾಪುರಾಣವನ್ನು ನಿಮ್ಮೆಲ್ಲರ ಮನ ಮುಟ್ಟುವ ಹಾಗೆ ಸುತ್ತು 16 ಹಳ್ಳಿಗಳಿಂದ ನೀವೆಲ್ಲ ಬಂದು ಅಜ್ಜನ ಪುರಾಣ ಕೇಳ್ತಿರಲ್ಲ, ನಿಜವಾಗಲೂ ಇದು ಅನ್ನದಾನೇಶನ ಆಶೀರ್ವಾದನೇ. ಅವರು ಮಾಡಿರ್ತಕ್ಕಂಥ ಕೆಲಸವೇ ಇಷ್ಟಕ್ಕೆಲ್ಲ ಪ್ರೇರಣೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಇವತ್ತಿನ ಪ್ರಸಾದ ಸೇವೆಯನ್ನು ನಮ್ಮ ಸನ್ಮಾನ್ಯ ಶ್ರೀ SM ಪಲ್ಲೇದ ಸಹೋದರರು ಮತ್ತು ಕುಟುಂಬ ವರ್ಗ ಜಕ್ಲಿ ಅವರು, ಬೀರಲಿಂಗೇಶ್ವರ ಸೇವಾ ಸಮಿತಿ ಹಾಲ್ಕೇರಿ ಅವರು 2.5 ಕ್ವಿಂಟಲ್ ಗೋಧಿ ಹುಗ್ಗಿಯನ್ನು ಮಾಡಿಸಿದ್ದಾರೆ, ಮತ್ತು KSRTC ಹಾಲ್ಕೇರಿ ಸಿಬ್ಬಂದಿಯವರೆಲ್ಲರೂ ಸಹ ಪ್ರಸಾದ ಸೇವೆಗೆ ತಮ್ಮ ಧನವನ್ನು ಸಲ್ಲಿಸಿದ್ದಾರೆ. ಹೀಗೆ ಏನು ಅಂತಂದ್ರೆ ನಮ್ಮ ಪಲ್ಲೇದ ಮಂತಂದವರಾಗಲಿ, ಬೀರಲಿಂಗೇಶ್ವರ ಸೇವಾ ಸಮಿತಿಯವರಾಗಲಿ, ಆಮ್ಯಾಗ ಹಾಲ್ಕೇರಿ KSRTC ಸಿಬ್ಬಂದಿಯವರಾಗಲಿ, ಇವರೆಲ್ಲರೂ ಸಹ ಅನ್ನದಾನೇಶ್ವರರನ್ನು ಅತ್ಯಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಪೂಜಿಸ್ತಕ್ಕಂಥವ್ರು. ಅನ್ನದಾನೇಶನನ್ನು ಸ್ಮರಿಸಿ ಸ್ಮರಿಸಿ ಯಾವ ತೆರನಾಗಿ ಪಣಿಯಮ್ಮಳು ಮಹಾಶಿವಶರಣೆಯಾದಳು ಅದೇ ತೆರನಾಗಿ ನಾವು ಸ್ಮರಿಸ್ತಕ್ಕಂಥದ್ದನ್ನು ಇನ್ನೊಂದಿಷ್ಟು ಹೆಚ್ಚಿಗೆ ಸ್ಮರಿಸಿದ್ವಿ ಅಂತಂದ್ರೆ ಆ ಪಾವಿತ್ರತೆ ಅಂತರಂಗದೊಳಗೆ ಬರ್ತೈತಿ. ಈ ಎಲ್ಲರೂ ಸಹ ಅನ್ನದಾನೇಶನನ್ನು ಅತ್ಯಂತ ಶ್ರದ್ಧೆಯಿಂದ ಸ್ಮರಿಸ್ತಕ್ಕಂತಹ ಈ ಎಲ್ಲ ಸದ್ಭಕ್ತರು ಸಹ ಅವ್ರ ಮೇಲೆ ಅನ್ನದಾನೇಶ್ವರ ಆಶೀರ್ವಾದ, ಪರಮಪೂಜ್ಯ ಗುರುಗಳವರ ಆಶೀರ್ವಾದ ಸದಾವಕಾಲ ಇರಲಿ ಅಂತಂದು ಹಾರೈಸಿ, ನಮ್ಮ ಹನುಮಸಾಗರದ ಶಾಖಾ ಮಠದ ಸದ್ಭಕ್ತರು ಸುಮಾರು 501 ಪಾಕೀಟು ಅವರು ಅಕ್ಕಿಯನ್ನು ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ತಂದು ಸಲ್ಲಿಸಿದ್ದಾರೆ. ಸುಮಾರು 125 ಕ್ವಿಂಟಲ್ ಅಕ್ಕಿ ಅದು, ಅದನ್ನು ಈ ಕಾರ್ಯಕ್ರಮಕ್ಕೆ ಮುಂದೆ ಜರುಗತಕ್ಕಂತಹ 3 ದಿನಗಳ ಕಾರ್ಯಕ್ರಮಕ್ಕೆ ಅದು ಸಲ್ಲಲಿ ಅಂತಕ್ಕಂತಹ ಉದ್ದೇಶದಿಂದ ಅವರೆಲ್ಲ ತಂದು ಸಲ್ಲಿಸಿದ್ದಾರೆ. ಆ ಎಲ್ಲ ಸದ್ಭಕ್ತರು ಸಹ ಹನುಮಸಾಗರದ ಸದ್ಭಕ್ತರು, ಅಲ್ಲಿ ಒಂದು ವಿಶಾಲ ಮಠ ಇದೆ, ಅಜ್ಜವರು ಬೆತ್ತದ ಅಜ್ಜವರು ಅಲ್ಲಿ ಪ್ರಸಾದ ನಿಲಯವನ್ನು ಸ್ಥಾಪನೆ ಪ್ರಾರಂಭ ಮಾಡಿದ್ರು, ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಆ ಪ್ರಸಾದ ನಿಲಯದೊಳಗೆ ಓದಿದ್ದಾರೆ. ಅಂತಹ ಒಂದು ಶಾಖಾ ಮಠದ ಸದ್ಭಕ್ತರು ಈಗ ಈ ಮಠದ ಕಾರ್ಯಕ್ರಮಕ್ಕೆ 501 ಪಾಕೀಟ್ ಅಕ್ಕಿಗಳನ್ನು ತಂದವರೆಲ್ಲ ಸಲ್ಲಿಸಿದ್ದಾರೆ. ಅವ್ರ ಮೇಲೆ ಎಲ್ಲರ ಮೇಲೆಯೂ ಸಹ ಅನ್ನದಾನೇಶ್ವರ ಆಶೀರ್ವಾದ ಸದಾವಕಾಲ ಇರಲಿ ಅಂತಂದು ಹಾರೈಸಿ, ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಹಾಲುಮತದ ಸದ್ಭಕ್ತರು ಅವರು ಕಂಬಳಿಯನ್ನು ಬೊಂತೆ ಅಂತ ಹೇಳಿದ್ರಲ್ಲ ಶರಣರು ಬೊಂತ ಅಂತಂದು, ಅದು ಕಂಬಳಿನ ಆಕಿ ಆಕಿ ಮಹಾದೇವ್ ಭೂಪಾಲ ಕಾಶ್ಮೀರದ ರಾಜ ಮಹಾದೇವ್ ಭೂಪಾಲ ಅವನ ತಂಗಿ ಬೊಂತಾದೇವಿ, ಬೊಂತೆಯನ್ನು ಆ ಕಂಬಳಿ ಹೊಚ್ಕೊಂಡೆ ಕಲ್ಯಾಣಕ್ಕೆ ಬರ್ತಾಳ. ಅಂತಹ ಒಂದು ಕಂಬಳಿಯನ್ನು ತಂದು ನನಗೆ ಮತ್ತು ಗುರುಗಳಿಗೆ ತಂದಿದ್ರು. ನಾನಿವತ್ತು ಬ್ಯಾಡ ಅಂತಂದೆ, ಇವತ್ತಿಲ್ಲರಿ ನಿಮಗೆ ಕೊಡ್ತೇವೆ, ಅಜ್ಜರು ಬಂದ ಮತ್ತು ಅಜ್ಜರಿಗೆ ಅದನ್ನು ಸಲ್ಲಿಸ್ತೇವೆ ಅಂತಂದರು. ಆಯ್ತು ರೀ ಅಂತಂದು ನಾನು ಅಂದೆ. ಇವತ್ತು ಮುಂದೆ ಬರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಆ ಒಂದು ಕಂಬಳಿ ಸೇವೆ ಎಲ್ಲ ಹಾಲುಮತದ ಸದ್ಭಕ್ತರು, ಹಾಲುಮತ ಅಂತಂದ್ರೆ ಹಾಲ್ಕೇರಿ ಮಠಕ್ಕೆ ಭಾಳ ಅಟ್ಯಾಚ್ ಐತೆ ಅದು, ಹಾಲ್ಕೇರಿ ಮಠದ ಹಿರಿಯ ಅನ್ನದಾನ ಮಹಾಶಿವಯೋಗಿಗಳವರಿಂದ ಲಿಂಗವನ್ನು ಸ್ವೀಕಾರ ಮಾಡಿಕೊಂಡು ಅನುಗ್ರಹವನ್ನು ಪಡೆದುಕೊಂಡಿರ್ತಕ್ಕಂತಹ ಭೀಮವ್ವ ಇಟಗಿ ಮಹಾಶಿವಶರಣೆಯನ್ನಾಗಿ ಅಕಿ ಹಾಲುಮತದವಳು ಅವಳನ್ನು ಮಹಾಶಿವಶರಣೆಯನ್ನಾಗಿ ಮಾಡಿರ್ತಕ್ಕಂಥವರು ಇದೇ ಹಾಲ್ಕೇರಿಯ ಹಿರಿಯ ಅನ್ನದಾನ ಮಹಾಶಿವಯೋಗಿಗಳವರು. ಇನ್ನೊಬ್ಬಳು ಸಜ್ಜಲಗುಡ್ಡದ ಶರಣಮ್ಮಳು, ಅವಳು ಲಿಂಗವನ್ನು ತುರುಪ್ನೊಳಗಿಟ್ಕೊಂಡಿರ್ತಾಳೆ ಸಮಾಜಕ್ಕೆ ಹೆದರಿ, ಅಜ್ಜವ್ರು ಹೋಗಿ ನೀ ಎದೆ ಮೇಲೆ ಕಟ್ಟುವ ನಾ ಇರ್ತೇನೆ ಅಂತಂದು ಹೇಳಿ ಅವಳಿಗೆ ಅನುಗ್ರಹವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಮಠದ ಗುರುಗಳಾಗಿರ್ತಕ್ಕಂತಹ ಬೆತ್ತದಜ್ಜವರು, ಗುರು ಅನ್ನದಾನ ಮಹಾಶಿವಯೋಗಿಗಳವರು. ಇವ್ರಿಗೆಲ್ಲ ಹಾಲುಮತದ ಸಮಾಜ ಅಂತಂದ್ರೆ ಒಟ್ಟಾರೆ ಈ ಮಠ ನೋಡಿರ್ತಕ್ಕಂಥದ್ದು ಹಾಲುಮತ ಆ ಮತ ಈ ಮತ ಅಂತ ನೋಡಿಲ್ಲ, ಮನುಜ ಮತವನ್ನು ಮಾತ್ರ ನೋಡಿರ್ತಕ್ಕಂತಹ ಮಠ ಅದು ಹಾಲಕೆರೆಯ ಮಠ. ಆದ್ದರಿಂದ ಎಲ್ಲರೂ ಸಹ ಅಜ್ಜವ್ರು ನೋಡ್ರಿ, ಯಾಕಂತಂದ್ರೆ ನಾವು ಬರೀ ಅನ್ನ ಕೊಟ್ರೆ
ಬದಲಾವಣೆ ಆಗೋದಿಲ್ಲ. ಇದು ನಿರಂತರ 500 ವರ್ಷಗಳಿಂದ ಅನ್ನದಾಸೋಹ ಮಾಡಿದ್ದಕ್ಕನ್ನ ಅನ್ನದಾನ ಸ್ವಾಮಿ ಮಠ ಆಗಿದ್ದು. ಗಂಜಿ ಕೊಟ್ಟು ಮೊದಲು ಗಂಜಿ ಇರ್ತಿತ್ತು, ಗಂಜಿ ಕೊಡ್ತಿದ್ದಕ್ಕೆ ಗಂಜಿ ಹಾಳು ಮಠ ಅಂತಂದು ಗಂಜಿ ಹಾಳ್ದೊಳಗೆ ಅಂದಾನೇಶ್ವರ ಮಠ ಸ್ಥಾಪನೆ ಆಗಿದ್ದು. ಅದನ್ನು ಕೊಟ್ಟರೆ ಸಾಲೋದಿಲ್ಲ, ಸ್ವಲ್ಪ ನಾವು ಶಿಕ್ಷಣ ಕೊಡಬೇಕು, ಅಕ್ಷರ ಕೊಡಬೇಕು. ಅಕ್ಷರ ಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ನಾಶವಾಗದೇ ಇರತಕ್ಕಂಥದ್ದು. ನಾಶವಾಗದೇ ಇರುವಂಥದ್ದು ಯಾವುದು ಅಂತಂದ್ರೆ ಅದು ಜ್ಞಾನ. ಜ್ಞಾನ ಕೊಡಬೇಕಂತಂದು ಗುಡಿಸಿಲಿಗೆ ಇನ್ನೂ ವಿದ್ಯುತ್ ದೀಪಾನೇ ಕಂಡಿದ್ದಿದ್ದಿಲ್ಲ, ಆವಾಗ ಜ್ಞಾನ ದೀಪವನ್ನು ಬೆಳಗಿಸಿರ್ತಕ್ಕಂಥವ್ರು ಗುರು ಅನ್ನದಾನ ಮಹಾಶಿವಯೋಗಿಗಳವರು. ಇವರೆಲ್ಲ ವಿಚಾರ ಮಾಡಿದ್ದು ಇಡೀ ಸಮಾಜ ಬೆಳಗಬೇಕು ಅಂತಂದ್ರೆ ನಾವೊಂದಿಷ್ಟು ಜ್ಞಾನ ಕೊಡಬೇಕು, ಎಲ್ಲರೂ ಎಲ್ಲರ ಬದುಕಿಗೂ ಬೆಳಕಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಅಜ್ಜವ್ರು ಈ ಎಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ. ಆದ್ದರಿಂದ ಈ ಮಠಕ್ಕೆ ಹಾಲು ಮತದವರು, ಎಲ್ಲ ಸಮಾಜದ ಸದ್ಭಕ್ತರು, ಇಲ್ಲೆಲ್ಲ ಮುಸಲ್ಮಾನ್ ಸದ್ಭಕ್ತರು ಎಲ್ಲರೂ ಸಹ ಇಲ್ಲಿ ಬಂದು ನಡ್ಕೊಳ್ಳಿಕ್ಕೆ ಕಾರಣ ಏನು ಅಂತಂದ್ರೆ ಅಜ್ಜವ್ರು ಎಲ್ಲರನ್ನೂ ಒಪ್ಪಿಕೊಂಡ್ರು, ಎಲ್ಲರನ್ನೂ ಒಪ್ಪಿಕೊಂಡ್ರು. ಆದ್ದರಿಂದ ಆ ಒಂದು ಶಕ್ತಿ ಈ ಮಠಕ್ಕೆ ಬಂದಿದೆ. ಆ ಎಲ್ಲ ಸಮಾಜದವರು ಸಹ ಮಠದ ಸೇವೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಪರಮ ಪೂಜ್ಯ ಗುರುಗಳವರ ಆಶೀರ್ವಾದ ಸದಾವಕಾಲ ಇರಲಿ. ನಿರಂತರ ಸುತ್ತಲೂ 17 ಜನ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀರಿ. ಕಾರಣ ಈ ಮಠದ ಗುರುಗಳು ಎಲ್ಲರನ್ನೂ ಪ್ರೀತಿಸಿದ್ದಾರೆ, ಎಲ್ಲ ಗ್ರಾಮಗಳಿಗೂ ಸಂಚಾರ ಮಾಡಿದ್ದಾರೆ, ಎಲ್ಲ ಗ್ರಾಮಗಳಿಗೂ ಅಜ್ಜರು ಅಲ್ಲೆಲ್ಲ ಸಂಚಾರ ಮಾಡಿ ಅಲ್ಲಿರ್ತಕ್ಕಂತಹ ಭಕ್ತರಿಗೆ ಆಶೀರ್ವದಿಸಿರ್ತಕ್ಕಂತಹ ಮಠ ಹಾಲ್ಕೆರೆ ಮಠ. ನಿಮ್ಗೆಲ್ಲರಿಗೂ ಸಹ ಅನ್ನ ಅಕ್ಷರ ದಾಸೋಹ ಮಾಡಿರ್ತಕ್ಕಂತಹ ಮಠ. ನಿರಂತರವಾಗಿ ಈ ಮಠದ ಸೇವೆ ನಡೀತಾ ಇರ್ತೈತಿ. ನಿಮ್ಮಗಳ ಎಲ್ಲರ ಸಹಕಾರವೂ ಸಹ ಅಷ್ಟೇ ಮುಖ್ಯ. ಎಲ್ಲ ಸಮಾಜದ ಎಲ್ಲ ಸದ್ಭಕ್ತರು ಸಹ ಈ ಕಾರ್ಯಕ್ರಮದೊಳಗೆ ಬರಬೇಕು. ಪರಮ ಪೂಜ್ಯ ನಮ್ಮ ಗುರುಗಳವರು ಸ್ವಲ್ಪ ವಿಶ್ರಾಂತಿ ಮಾಡಬೇಕಂತಂದು ಬಾಗಲಕೋಟೆ ಒಳಗೆ ಅದಾರ. ಅಜ್ಜವ್ರು ಯಾಕೆ ಕಾರ್ಯಕ್ರಮದೊಳಗಿಲ್ಲ ಅಂತಂದು ಬಹಳಷ್ಟು ಮಂದಿಗೆ ಒಂದು ಕುತೂಹಲ, ಇನ್ನು ಕೆಲವು ಮಂದಿಗೆ ಅಜ್ಜರಿಗೆ ಏನಾಗೈತೋ ಏನೋ ಅನ್ನೋ ಒಂದು ಭಯ. ಅಜ್ಜವ್ರಿಗೆ ಏನೂ ಆಗಿಲ್ಲ, ಅಜ್ಜವ್ರು ಪೂರ್ತಿ ಆರಾಮದಾರ. ಇಲ್ಲಿ ಬಂದರೆ ಸುಮ್ಮನೆ ಆ ಈ ಕೆಲಸಗಳ ಟೆನ್ಷನ್ ಆಗುತ್ತೆ ಅಂತಂದು ಒಂದು 4-5 ದಿನ ಅಲ್ಲಿ ವೀರಣ್ಣ ಚರಂತಿ ಮಠರು, ಅಲ್ಲಿ ಬಸವೇಶ್ವರ ವೀರೇಶ ವಿದ್ಯಾರ್ಥಿ ಸಂಘದ ಚೇರ್ಮನ್ರು ಅಜ್ಜವ್ರನ್ನ ಅಲ್ಲೇ ಬಾಗಲಕೋಟೆ ಒಳಗೆ ಇಟ್ಕೊಂಡಾರ. ಅಜ್ಜವ್ರು ಇನ್ನೊಂದು 2-3 ದಿನಕ್ಕೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಇಲ್ಲಿ ನಡೆದನ್ನೆಲ್ಲ ಲೈವ್ ನೋಡ್ತಿರ್ತಾರೆ ಅಜ್ಜವ್ರು ಡೈಲಿ. ನಾನು ಅಲ್ಲೇ ಇದ್ನೆಲ್ಲ ಇವತ್ತು ನಾನು ಕಳಿಸಿದ್ರು ಅವರು, ನೀವು ಹೋಗ್ರಿ, ಸಣ್ಣವ್ರು ಇಲ್ಲೇ ಇದ್ದೀರಿ, ದೊಡ್ಡವರು ಇಲ್ಲೇ ಇದ್ದೀರಿ, ಹಿಂಗಾದ್ರೆ ಹೆಂಗೆ ಅಲ್ಲೆಲ್ಲ ಎಷ್ಟು ಜನ ಸದ್ಭಕ್ತರು ಕಾಯ್ತಿರ್ತಾರೆ ನಿಮ್ಮನ್ನೆಲ್ಲ ನೋಡಿ ಕೇಳ್ತಿರ್ತಾರೆ ಅಂತಂದು ಈರಣ್ಣಾರು ಕಳಿಸಿದ್ದಕ್ಕೆ ನಾನು ಇಲ್ಲಿ ಬರತಕ್ಕಂತಹ ಪ್ರಸಂಗ ಬಂತು. ಅಜ್ಜವ್ರೀಗ ಈ ಕಾರ್ಯಕ್ರಮ ಮುಗಿದ್ಲೇ ನಮಗೆ ಫೋನ್ ಹಚ್ತಾರೆ, ಎಷ್ಟು ಪ್ರಸಾದ ಮಾಡಿದ್ರಿ, ಎಷ್ಟು ಪ್ರಸಾದ ತಯಾರು ಮಾಡ್ಯಾರ, ಎಷ್ಟು ಎಲ್ಲರೂ ಪ್ರಸಾದ ಮಾಡಿ ಹೋದ್ರೆ ಇಲ್ಲ, ಎಷ್ಟು ತಾಯಿಯಂದಿರು ಎಷ್ಟು ಬಂದಿದ್ರು, ಹಿರಿಯರು ಎಷ್ಟು ಬಂದಿದ್ರು, ಯಾವ ಹಳ್ಳಿಲಿಂತ ಬಂದಿದ್ರು, ಎಲ್ಲ ಕೇಳ್ತಾರೆ ಅವರು. ಕಾರಣ ಎಲ್ಲ ನಂದೊಂದು ಆಸೆ ಏನು ಅಂತಂದ್ರೆ ಕಾರ್ಯಕ್ರಮ ಮುಗಿಬಿಡ್ದ ಒಂದು 5-6 ಲಕ್ಷ ಜನ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು. ಮಾಡಿದಾಗ ನೀವು ಕಾಣಿಕೆ ಕೊಡೋದು ಬೇಡ, ಬಂದು ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು. ಅನ್ನದಾನ ಸ್ವಾಮಿ ಮಠದೊಳಗೆ ಅನ್ನದಾನ ನಡೆದನ ದೊಡ್ಡ ಗುರುವಂದನ, ದೊಡ್ಡ ನಿರಂಜನ ಚರಪಟ್ಟಾಧಿಕಾರ ಅಂತಕ್ಕಂತಹ ಭಾವನೆ ನಮ್ಮದು. ನೀವೆಲ್ಲ ಸುತ್ತು ಹಳ್ಳಿ ಜನ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ಪ್ರಸಾದ ಸ್ವೀಕಾರ ಮಾಡಿಕೊಂಡು ಇಲ್ಲಿ ನಡೀತಕ್ಕಂತಹ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸಿ ನೀವೆಲ್ಲ ಹೋಗ್ಬೇಕು. ನಿಮ್ಮೆಲ್ಲರ ಮೇಲೆ ಪರಮ ಪೂಜ್ಯ ಮಹಾಗುರುಗಳಾಗಿರ್ತಕ್ಕಂತಹ ಕುಮಾರ ಶಿವಯೋಗಿಗಳವರ, ಈ ಮಠದ ಎಲ್ಲ ಮಹಾಮಹಾ ತಪಸ್ವಿಗಳ ಎಲ್ಲ ಗುರುಗಳ ಒಂದು ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾವಕಾಲ ಇರಲಿ ಅಂತಂದು ಹಾರೈಸಿ, ಇಲ್ಲಿ ಸಾಕಷ್ಟು ಜನ ಎಲ್ಲ ಪರಮ ಪೂಜ್ಯರು ನಿತ್ಯ ಆಗಮಿಸ್ತಾರೆ, ಅವರು ಒಂದು ಆಶೀರ್ವಚನ ಕೇಳಬೇಕು. ಎಲ್ಲರಿಗೆ ಆಶೀರ್ವಚನ ಮಾಡ್ಸೋಕ್ಕಾಗಲ್ಲ, ನಾನೊಬ್ಬನು ಒಂದಿಷ್ಟು ಮಾತಾಡಬೇಕಾಗತ್ತೆ. ಇವ್ರಿಗೆಲ್ಲರಿಗೂ ಗೌರವ ಸಲ್ಲಿಸೋದ್ರ ಸಂಬಂಧ ಎಲ್ಲ ಪರಮ ಪೂಜ್ಯರು ನೀವುಗಳೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ಅತ್ಯಂತ ಸಂತೋಷವಾಯಿತು. ನೀವುಗಳೆಲ್ಲ ನಿರಂತರವಾಗಿ ಎಲ್ಲ ಸದ್ಭಕ್ತರು ಕಾರ್ಯಕ್ರಮದೊಳಗೆ ಭಾಗವಹಿಸಿ ಪರಮ ಪೂಜ್ಯ ಗುರುಗಳವರ ಆಶೀರ್ವಾದಕ್ಕೆ ಕಾರಣರಾಗ್ತೀರಿ ಅಂತಕ್ಕಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿ ನಮ್ಮ ಒಂದೆರಡು ಮಾತುಗಳಿಗೆ ವಿರಾಮ ಕೊಡುತ್ತೇವೆ.